ಸರ್ ಇದು ಹಲೋ ಸರ್ ನಮಸ್ತೆ ಏನು ಸರ್ ನನ್ನ ಹೆಸರು ಸುಗಂಧ ರಾಜ್ ಅಂತ ಸರ್ ಸರ್ ತಮ್ಮ ಫೇಸ್ಬುಕ್ ಅಲ್ಲಿ ತಮ್ಮ ವಿಡಿಯೋಗಳನ್ನ ನೋಡಿದೆ ಈಗ ಸರ್ ಜಸ್ಟ್ ನೋಡಿದೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವಾದಿ ಸರ್ ನಾನು ಆಮೇಲೆ ಸರ್ ನನ್ನ ಜೀವನದಲ್ಲಿ ನನಗೆ ಸಾಧಾರಣ ಎಸ್ ಎಲ್ ಸಿ ನಂತರ ಜೀವನದಲ್ಲಿ ತುಂಬಾ ಬದಲಾವಣೆಗಳೇ ಆದವು ಕೆಟ್ಟವನಾಗಿದ್ದೆ ತುಂಬಾ ಕೆಟ್ಟ ಕೆಲಸಗಳನ್ನ ತುಂಬಾ ಮಾಡಿದೀನಿ ಈಗ ಸ್ವಲ್ಪ ಜೀವನಗಳು ಯಾಕೋ ಸ್ವಲ್ಪ ಆಧ್ಯಾತ್ಮ ಕಡೆ ತಲೆ ಒಯ್ತಾ ಇದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಆಮೇಲೆ ಈ ಸೊಂಟ ಮತ್ತೆ ಬ್ಯಾಕ್ ಪೇನ್ ತುಂಬಾ ಬರ್ತಾ ಇದೆ ಸರ್ ತುಂಬಾ ಕಡೆ ಡಾಕ್ಟರ್ ಸೊಲ್ಯೂಷನ್ ಕೇಳದೆ ಏನು ಬಗೆ ಇರಲಿಲ್ಲ ಇದ್ರ ಬಗ್ಗೆ ಇದ್ರದೆಲ್ಲ ಸ್ವಲ್ಪ ಸಮಸ್ಯೆ ಗೊಂದಲ ಇದೆ ಊರುಗಳೇ ಯಾವ ಊರು ಸರ್ ನಮ್ದು ಹೊಸನಗರ ಸರ್ ಶಿವಮೊಗ್ಗ ಜಿಲ್ಲೆ ಹೊಸನಗರ ರಿಪ್ಪನ್ಪೇಟೆ ಹತ್ರ ಹೌದ್ ಸರ್ ರಿಪ್ಪನ್ಪೇಟೆ ಹತ್ರ ಎಷ್ಟ್ ಚೆನ್ನಾಗಿದೆಯಾ ಊರು ಎಂತ ಊರಲ್ಲಿ ಹುಟ್ಟಿದ್ಯಾ ನೀನು ಕತ್ತೆ ಯಾಕೆ ಸರ್ ತುಂಬಾ ಪವಿತ್ರ ಅದು ಹೌದು ಸರ್ ತುಂಬಾ ಪವಿತ್ರ ಎಂತ ಊರದು ಆ ಕಡೆ ಹುಂಚಾ ಈ ಕಡೆ ಸಾಗರ ಈ ಕಡೆ ರಿಪ್ಪನ್ಪೇಟೆ ರಿಪ್ಪನ್ಪೇಟೆ ದಾಟಿ ಹೋದ್ರೆ ಶಿವಮೊಗ್ಗ ಸಾಗರ ದಾಟಿ ಹೋದ್ರೆ ಜೋಗ್ ಫಾಲ್ಸ್ ಆಹಾ ಅತಿ ಮಧುರವಾದಂತಹ ಭೂಮಿಯ ಮೇಲಿನ ಸ್ವರ್ಗ ಕಣೋ ಅದು ಹೊಸನಗರ ಇಂತಹ ಜನ ಕಣೋ ಅದು ಪ್ರೀತಿ ಭರಿತ ಜನ ಮೋಸವಿಲ್ಲದ ಜನ ಮೋಸವರಿಯ ಜನ ಹೌದು ಸರ್ ಇದ್ದುದನ್ನ ಹಂಚಿಕೊಂಡು ತಿನ್ನುವ ಜನನೋ ಅವರೆಲ್ಲ ಆ ಕಡೆ ಇನ್ ಸ್ವಲ್ಪ ದೂರ ಹೋದ್ರೆ ಕೊಡಚಾದ್ರಿ ಹೊಸ ನಗರ ಕಟ್ಟಿದ್ದು ನಮ್ಮ ಚೆನ್ನಮ್ಮ ರಾಣಿ ಕೆಳದ ಚೆನ್ನಮ್ಮ ರಾಣಿ ಅಲ್ಲಿ ಸಂತೆ ನಡೀತಾ ಇತ್ತು ಅವ್ರ ಕಾಲದಲ್ಲಿ ಹೊಸ ನಗರ ಕಟ್ಟಬೇಕಾಯ್ತು ಯಾಕಂದ್ರೆ ಅವರು ಚೆನ್ನಮ್ಮ ಕಾಲದಲ್ಲಿ ಏನಾಯ್ತು ಅಂದ್ರೆ ರಾಮರಾಯನ ರಕ್ಷಣೆ ಕೊಟ್ರಲ್ಲ ಆವಾಗ ಇದರ ಆರಂಭ ಎಲ್ಲ ಆಗಿ ಹೊಸನಗರ ಆಯ್ತು ನಗರ ಹೊಸನಗರ ಅಂತ ಸೇಮ್ ನ್ಯೂ ಡೆಲ್ಲಿ ಡೆಲ್ಲಿ ಇದ್ದಂಗ ಅದು ಹೌದು ಸರ್ ತುಂಬಾ ಚೆನ್ನಾಗಿದೆ ಎರಡನೇದಾಗಿ ನಿನ್ನ ವೇಟ್ ಎಷ್ಟಿದೆಯೋ ಸರ್ ನಾನು 65 ಇದೆ ಸರ್ 62 ಆಗಿದ್ದೀನಿ ಸರ್ ವೆರಿ ಗುಡ್ ಹೈಟ್ ಎಷ್ಟಿದೆಯಾ ಹೈಟ್ ಸರ್ ನಾನು 5 point something ಇದ್ದೀನಿ ನಿನಗೆ ಮಣಿಪೂರಕ ಚಕ್ರದಲ್ಲಿ ತೊಂದರೆ ಇದೆ ಅದಕ್ಕೆ ನಿನಗೆ ಬೆನ್ನು ನೋವು ಬರ್ತಾ ಇದೆ ಲಂಬರ್ ಪ್ರಾಬ್ಲಮ್ ಇದೆ ಲಂಬರ್ ಅನ್ನೋ ಒಂದು ತೊರಾಸಿಕ್ ಮತ್ತೆ ನಮ್ ಲಂಬರ್ ಮತ್ತೆ ಸರ್ವೈಕಲ್ ಅಂತ ಮೂರು ಭಾಗಗಳಿರುತ್ತೆ ಬೆನ್ನು ಮೂಳೆಯಲ್ಲಿ ಆ ತೊರಾಸಿಕ್ ಅನ್ನೋದು ಮಧ್ಯದ 12 ಭಾಗಗಳು ಕೊನೆಯ ಲಂಬರ್ ಅಲ್ಲಿ ಬಾಲ ಇರುತ್ತೆ ಕಾಲ್ ಕಡೆ ಹೋಗುತ್ತೆ ಮೂಲಾಧಾರ ಚಕ್ರದ ಕಡೆ ಹೋಗುತ್ತೆ ಮಣಿಪುರ ಚಕ್ರ ಬರೋದು ನಾಭಿ ಹತ್ರ ನಿನಗೆ ಯಾವ ಮೆಡಿಸಿನ್ ಇಂದ ಬೇಕಾಗಿಲ್ಲ ಕ್ಯೂರ್ ಆಗಲ್ಲ ನಿನಗೆ ಕ್ಯೂರ್ ಆಗೋದು ಒಂದು ಸೇವಾದಳದ ಬೆಲ್ಟ್ ಇರುತ್ತಲ್ಲ ಗೊತ್ತೇನ ಸೇವಾದಳದ ಬೆಲ್ಟ್ ಎನ್ಸಿಸಿ ಬೆಲ್ಟ್ ಇರುತ್ತಲ್ಲ ಎನ್ಸಿಸಿ ಬೆಲ್ಟ್ ಎನ್ಸಿಸಿ ಬೆಲ್ಟ್ ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಬೆಲ್ಟ್ ಬರುತ್ತಲ್ಲ ಏಯ್ ನೀನೇನು ಹೋಗೇ ಇಲ್ವನ ಡ್ರಿಲ್ಗೆಲ್ಲ ಹೋಗಿದ್ದೀನಿ ಸರ್ ಹೋಗಿದ್ದೀನಿ ಸರ್ ಅಂದ್ರೆ ಹಳೆ ಎಂತಿಲ್ಲ ಬಕ್ಕಲ್ ತರ ಇರುತ್ತೆ ಮಧ್ಯದಲ್ಲಿ ಹೋಗಿ ಕ್ಲಿಪ್ ಹಾಕೋದು ಬೆಲ್ಟ್ ಈ ಮಿಲಿಟರಿ ಆರ್ಮಿ ಅವರು ಹಾಕೋತಾರಲ್ಲ ಅಂತ ಬೆಲ್ಟ್ ಟೈಟ್ ಆಗಿರುತ್ತೆ ಅದು ಅದು ಅತ್ಯಂತ ಟೈಟ್ ಮಾಡಿ ನೀನು ನಾಭಿ ಹತ್ರ ಹಾಕೊಂಡ್ಬಿಡು ಪ್ರಸಾದಯ್ಯ ಅಂತ ತುಂಬಾ ಫೇಮಸ್ ಡಾಕ್ಟರ್ ಇದಾರೆ ಆಯುರ್ವೇದಿಕ್ ಡಾಕ್ಟರ್ ಎಲ್ಲಿದ್ದಾರೆ ಸರ್ ಅವರು ದಾವಣಗೆರೆಯಲ್ಲಿ ಇರ್ತಾರೆ ಪ್ರಸಾದಯ್ಯ ಅಂತ ಅವರೆಲ್ಲ ಇದನ್ನ ತುಂಬಾ ರಿಸರ್ಚ್ ಮಾಡಿ ಅವ್ರು 38 ವರ್ಷಕ್ಕೆ ಈ ರೀತಿ ಬೆಲ್ಟ್ ಹಾಕೊಂಡು ಇವಾಗ 82 ವರ್ಷದವರೆಗೂ ಗಟ್ಟಿಮುಟ್ಟಾಗಿ ಓಡ್ಕೊಂಡು ಹತ್ತು ಬಿಡ್ತಾರೆ ಕೊಡಚಾದ್ರಿ ಬೆಟ್ಟನ ಸರ್ ಬೆಲ್ಟ್ ಎಲ್ಲಿ ಸಿಗುತ್ತೆ ಸರ್ ಎಲ್ಲಿ ಸಿಗುತ್ತೆ ಅವ್ರ ಕಡೆನೆ ಸಿಗ್ಬೋದು ಆಯ್ತು ಸರ್ ಇದೆ ಅಲ್ವೋ ಕಾಂಟ್ಯಾಕ್ಟ್ ಮಾಡು ಇನ್ನೊಬ್ಬ ಜೀವನ್ ಹರೀಶ್ ಜೀವನ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವ್ರ ಕಡೆ ಅವರು ಬೆಂಗಳೂರಲ್ಲಿ ಇದಾರೆ
ಅವ್ರದ್ದು ಹರೀಶ್ ಜೀವನ್ ಅಂತ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ ನಿನ್ಗೆ ಹೆಂಗ್ ಹಾಕೊಳ್ಳೋದು ಎಲ್ಲ ಹೇಳ್ತಾರೆ. ಆ ಬೆಲ್ಟ್ ಏನಿಲ್ವೋ, ಆ ಬೆಲ್ಟ್ ನ ನಾಭಿ ಮೇಲೆ ಕ್ಲಿಪ್ ಬರೋ ತರ ತುಂಬಾ ಟೈಟ್ ಆಗಿ ಹಾಕೊಂಡು ಒಳಗಡೆ ಸ್ವಲ್ಪ ಪ್ಯಾಕಿಂಗ್ ಬಟ್ಟೆ ಹಾಕೋಬೇಕಾದ್ರೆ ನಿನ್ಗೆ ಬೆನ್ನೋವು, ಕಾಲ್ ನೋವು, ಗೀಲ್ ನೋವು ಎಲ್ಲ ಹೊರಟು ಓಡೋಗ್ಬಿಡುತ್ತೆ. ಆಯ್ತು ಸರ್, ಆಯ್ತು ಸರ್. ಸರ್ ಅವ್ರ ಅಡ್ರೆಸ್ ಅಲ್ಲ ಸರ್, ಹೋಗಲ್ಲೇ ಏನ್ ಅನ್ಕೊಂಡಿದ್ಯ ನನ್ನ? ಅಲ್ಲ ಸರ್, ಅಲ್ಲ ಸರ್, ಬೆಂಗಳೂರು ಅಲ್ಲ ಸರ್, ಬೆಂಗಳೂರು ಹತ್ರ ಹೋಗಿ ಎಲ್ಲ ಕೇಳ್ದೆ ಸಿಗುತ್ತಲ್ಲ ಸರ್. ಏ ಗೂಗಲ್ ಮಾಡು, ನನ್ನ ಅಡ್ರೆಸ್ ಯಾರ ಕೊಟ್ರು ನಿಂಗೆ? ಇಲ್ಲ ಸರ್, ನಾನ್ ನಿನ್ ನೋಡ್ತಾ ಇರ್ತೀನಿ ಸರ್ ನಾನು. ಮತ್ತೆ ಹಂಗೆ ಹುಡುಕ್ಬೇಕಪ್ಪ, ಏನೋ ಹೆಲ್ಪ್ ಮಾಡಕ್ ಹೋದ್ರೆ ಅದೇನೋ ಅಂತಾರಲ್ಲ, ಮನೆ ಕಟ್ಟು ಅಂತ ಹೇಳಿದ್ರೆ ಇಟ್ಟಿಗೆನು ಕೊಡು ಅಂದಂಗ ಆಯ್ತು ನಿಂದು ಕತೆ. ಇಲ್ಲ ಸರ್, ಇಲ್ಲ ಸರ್, ದಯವಿಟ್ಟು ಹೋಗಲೇಬಿಡಿ ಸರ್, ತಪ್ಪು ತಿಳ್ಕೊಬಿಡಿ ಸರ್. ಅಷ್ಟು ಜನರಲ್ ನಾಲೆಡ್ಜ್ ಇರ್ಬೇಕು, ಇಷ್ಟು ಇಂಟ್ ಕೊಟ್ರೆ ಮಿಕ್ಕಿರೋದೆಲ್ಲ ಸಂಪಾದಿಸ್ಬೇಕು. ಅದನ್ನೇ ಆಯ್ತು ಸರ್, ಏನಾದ್ರು ಹೇಳಿದ್ರೆ ಹಂಗೆ ಇಟ್ಕೋತಾರಪ್ಪ ಇವರು. ತೂ ಇಟ್ಬಿಡ್ತೀನಿ ಫೋನು. ಬೇಡ ಸರ್, ಇನ್ನು ಮಾತಾಡಿದ್ದೀವಿ ಸರ್ ನಾನು. ಆಯ್ತು ಸರ್, ಆಯ್ತು ಸರ್. ನನ್ನ ಆಧ್ಯಾತ್ಮದ ಬಗ್ಗೆ ಏನಿದೆ ಸರ್? ಏನು ಆಧ್ಯಾತ್ಮ ನಿಂದು? ಆತ್ಮದ ಅಧ್ಯಾಯನೇ ಆಧ್ಯಾತ್ಮ ಅಷ್ಟೇ. ಅಂದ್ರೆ ಸರ್ ನಾನು ಈಗ ಮನುಷ್ಯನಿಗೆ ಹಸಿವಾಗತ್ತಲ್ವಾ, ಹಂಗೆ ಆಧ್ಯಾತ್ಮದ ಹಸಿವು ಎಲ್ಲಾರ್ಗು ಇರುತ್ತೆ. ಅಂದ್ರೆ ಸರ್ ಈಗ ನಾನು ಒಂದು ಎಷ್ಟು ಅಂದ್ರೆ ಒಂದು 20 ವರ್ಷ ಕಳೆದ ಮೇಲೆ ನಂತರ, ಹಲೋ ಸರ್ ಹೇಳ, ಹಲೋ. 20 ವರ್ಷ ಕಳೆದ ನಂತರ ಸರ್ ನಾನು ಸ್ವಲ್ಪ ಶಿವನ ಒಲಮೆಗೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ತುಂಬಾ ಈ ಪೀಠಗಳು ಕಣ್ಣಿಗೆ ಬರ್ತಾವಂತದ್ದು, ಆಮೇಲೆ ಸರ್ಪಗಳು ಕಣ್ಣಿಗೆ ಬರ್ತಾ ಇದಾವೆ. ಆಮೇಲೆ ಎಲ್ಲರೂ ನನ್ಗೆ ಈಗಲೇ ಆಲ್ರೆಡಿ ಎಲ್ಲ ಗುರುಗಳು ಅಂತ ಕರಿತಾ ಇದಾರೆ. ನೋಡ ಬೀಡ ಫೋನ ಇಡ, ತಲೆ ತಿಂತಾನೆ. ಗುರುಗಳು ಇಲ್ಲ, ಗಿರುಗಳು ಇಲ್ಲ, ಎಲ್ಲ ಇಡ ಫೋನ. ದೇವ್ರು ಬಿಟ್ಟು ಏನು ಇಲ್ಲ, ಜಗತ್ತೇ ಪ್ರಕೃತಿ ಪರಿಸರ ಕಣ್ಣಿಗೆ ಕಾಣುವ ಜಗತ್ತೆಲ್ಲ ದೇವ್ರು ಕಣ. ಆಯ್ತು ಸರ್, ಆಯ್ತು. ದೇವ್ರು ಬಿಟ್ರೆ ಆಯ್ತು, ನಿರ್ಗುಣ ನಿರಾಕಾರ ಪರಬ್ರಹ್ಮ ಕಣ. ಇನ್ನೆಲ್ಲ ಎಲ್ಲ ನಿನ್ಗೊಂದು ವಿದ್ಯೆ ಗೊತ್ತು, ಅವ್ರಿಗೊಂದು ವಿದ್ಯೆ ಗೊತ್ತು, ಎಕ್ಸ್ಚೇಂಜ್ ಮಾಡ್ಕೊಂಡು ಬದುಕಬೇಕಷ್ಟೆ. ನಿನಗ್ ಬರೋ ವಿದ್ಯೆ ಅವ್ರಿಗೆ ಬರಲ್ಲ, ಅವ್ರಿಗೆ ಬರೋ ವಿದ್ಯೆ ನಿಂಗ್ ಬರಲ್ಲ. ತಲೆ ಮೇಲೆ ಕೂಡಿಸ್ಕೊಂಡು ಎಲ್ಲಾರು ಕೆಟ್ಟ ಹೆಸರು ತರೋಂಗ್ ಮಾಡ್ತಾ ಇದೀರಷ್ಟೇ ನೀವು. ಇಲ್ಲ ಸರ್, ಇಲ್ಲ ಸರ್, ಹೋಗಲ್ಲ. ಇಲ್ಲ ಸರ್, ಆಗ್ಲಿ ಸರ್, ತಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಆಗ್ಲಿ ಸರ್, ನಮಸ್ತೆ. ಓಕೆ ಓಕೆ.